ನ್ಯೂಸ್ ವರದಿ ನಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಘಟಕ ಆರಂಭಿಸಿದ್ದಾರೆ. 10 ದಿನದಿಂದ ಜಿಮ್ನಲ್ಲಿ ಡಯಾಲಿಸಿಸ್ ಘಟಕ ಬಂದಾಗಿ ರೋಗಿಗಳು ಪರದಾಟ ನಡೆಸ್ತಾ ಇದ್ರು. ಈ ಕುರಿತು ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಜಿಮ್ಸ್ನಲ್ಲಿ ಡಯಾಲಿಸಿಸ್ ನಿರ್ವಹಣೆಯನ್ನ ಸರ್ಕಾರ ಎಸ್ಗಾಸ್ ಸಂಜೀವಿನಿ ಪ್ರೈವೇಟ್ ಲಿಮಿಟೆಡ್ಗೆ ನೀಡಿತ್ತು. ಆದರೆ ಖಾಸಗಿ ಸಂಸ್ಥೆಗಳ ಸರಿಯಾದ ನಿರ್ವಹಣೆ ಇಲ್ಲದೆ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯಂತ್ರ, ಆರ್ಒ ಘಟಕ ಹಾಗೂ ಮಾನಿಟರ್ಗಳು ಬಂದ್ ಆಗಿ ಶೌಚಾಲಯದ ಗೂಡು ಸೇರಿದ್ವು. ಅಷ್ಟೇ ಅಲ್ಲ, ಡಯಾಲಿಸಿಸ್ ಎಮರ್ಜೆನ್ಸಿ ಕಿಟ್ ಕೂಡ ಇರಲಿಲ್ಲ. ಈ ಕುರಿತು ವರದಿ ನಂತರ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಆರ್ಒ ಘಟಕ, ಡಯಾಲಿಸಿಸ್ ವಿಭಾಗ, ಮಾನಿಟರ್ ಸೇರಿದಂತೆ ಎಲ್ಲವನ್ನೂ ಸರಿ ಮಾಡುವ ಮೂಲಕ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್.